ಶ್ರೀ ಮುಕ್ತಿನಾಗಾಯ ಮಹ ಇವತ್ತು ಬಹಳ ವಿಶೇಷವಾದ ಒಂದು ವಿಚಾರದ ಬಗ್ಗೆ ಹೇಳಬೇಕು ಯಾಕೆ ಅಂದರೆ ಇತ್ತೀಚೆಗೆ ಎಳೆ ಮಕ್ಕಳನ್ನ ಪೋಷಣೆ ಮಾಡೋದಿಕ್ಕೆ ತುಂಬಾ ಜನಕ್ಕೆ ತುಂಬ ರೀತಿಯ ಸಮಸ್ಯೆಗಳು ತುಂಬಾ ಜನಕ್ಕೆ ಮಾಹಿತಿಗಳು ಇರೋದಿಲ್ಲ ಸುಮಾರು ಮನೆಗಳಲ್ಲಿ ಹಿರಿಯರ ಒಂದು ಅಭಾವ ಇರುತ್ತೆ ಈ ರೀತಿ ನಾನಾ ಕಾರಣಗಳಿಂದಾಗಿ ಮಕ್ಕಳನ್ನ ಎಳೆ ಮಕ್ಕಳನ್ನ ಅದು ಪುಟ್ಟ ಕಂದಮ್ಮಗಳನ್ನ ಹೇಗೆ ರಕ್ಷಣೆ ಮಾಡೋದು ಅವ್ರಿಗೆ ಏನ್ ಕೊಡೋದು ಏನ್ ಬಿಡೋದು ಏನಾದ್ರು ಒಂದು ಚೂರು ವ್ಯತ್ಯಾಸ ಆದ್ರೂ ಕೂಡ ಕೈಕಾಲ ನಿಂತು ಹೋಗುತ್ತೆ ಈ ರೀತಿ ಎಲ್ಲ ಆಗುವಂತಹ ಪ್ರಸಂಗಗಳು ಇತ್ತೀಚೆಗೆ ತುಂಬಾ ನೋಡ್ತಾ ಇದ್ದೀವಿ ಹಾಗಾಗಿ ಹಲವು ಜನ ಹೇಳ್ತಾರೆ ಇದಕ್ಕೆ ಮಕ್ಕಳ ಶುಶ್ರೂಷೆ ಅಂತ ಒಂದು ಪುಸ್ತಕನೇ ಬರೀರಿಮ್ಮ ಅಂತ ಈಗಾಗಲೇ ಆರು ಪುಸ್ತಕಗಳು ಬಂದಿದೆ ಅದ್ರ ಜೊತೆಗೆ ಇನ್ನೂ ಒಂದು ಬರೀರಿ ಅಂತಾರೆ ಆದರೆ ನಮಗೂ ಪುಸೋತಿರಲ್ಲ ನಮಗೂ ಸಮಯದ ಅಭಾವ ಈ ಎಲ್ಲ ಕಾರಣಗಳಿಂದ ಸೀದಾ ನೇರವಾಗಿ ನಿಮಗೆ ಹೇಳ್ಬಿಡೋಣ ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ ಆ ವಿಚಾರವಾಗಿ ಇವತ್ತಿನ ಈ ವಿಡಿಯೋ ಬಹಳ ಪ್ರಮುಖವಾದದ್ದು ಇವತ್ತು ನಿಮ್ಮ ಮನೇಲಿ ಎಳೆ ಮಕ್ಕಳಿಲ್ಲ ಅಂದ್ರೂ ಇಲ್ಲ ನಾಳೆ ನಿಮ್ಮ ಮನೆಯಲ್ಲಿ ಕಂದಮ್ಮ ಬಂತು ಅಂದರೆ ಅದಕ್ಕೆ ಉಪಚಾರಕ್ಕೆ ಬೇಕೇ ಬೇಕಲ್ವಾ ಹಾಗಾಗಿ ಪ್ರತಿಯೊಬ್ಬರೂ ನೋಡಲೇಬೇಕಾದಂತಹ ವಿಡಿಯೋ ಇದು ಆ ನಿಟ್ಟಿನಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದವರೆಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಒತ್ತಿ ಈ ರೀತಿ ವಿಶೇಷ ವಿಚಾರಗಳಿರ್ತಕ್ಕಂತಹ ಕಾರ್ಯಕ್ರಮಗಳು ನಿಮ್ಮ ಕೈ ಸೇರ್ತಾ ಇರುತ್ತೆ ಅದರಿಂದಾಗಿ ಇವತ್ತು ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳುವಂತಹ ವಿಚಾರ ಈ ಎಳೆ ಮಕ್ಕಳಿಗೆ ಹನ್ನೊಂದನೇ ದಿವಸದಿಂದ ನಾನು ಹೇಳುವಂತಹ ಈ ಒಂದು ಉಪಚಾರವನ್ನ ಮಾಡಬೇಕಾಗತ್ತೆ ದಿನ ಬಿಟ್ಟ ದಿನ ಈ ಒಂದು ಔಷಧಿಯನ್ನ ಕೊಡಬೇಕಾಗತ್ತೆ ದಿನ ಬಿಟ್ಟು ದಿನ ಹೆಚ್ಚು ಕಡಿಮೆ ಮೂರು ತಿಂಗಳವರೆಗೆ ಕೊಟ್ಟರೆ ತುಂಬ ಒಳ್ಳೆಯದು ಕನಿಷ್ಠ ಪಕ್ಷ ಒಂದು ನಲವತ್ತೈದು ದಿವಸವಾದರೂ ಕೊಡಬೇಕು ಕೊಡೋದ್ರಿಂದ ನಲವತ್ತೈದು ದಿವಸ ಅಂದರೆ ನೀವು ದಿನ ಬಿಟ್ಟು ದಿನ ಮಾತ್ರ ಕೊಡ್ತೀರ ಈ ರೀತಿ ಕೊಡೋದ್ರಿಂದ ಮುಂದೆ ಏನೆಲ್ಲ ಲಾಭ ಆಗತ್ತೆ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ಹಾಗಾದರೆ ಯಾವ್ಯಾವ ಪದಾರ್ಥವನ್ನು ಉಪಯೋಗಿಸ್ಬೇಕು ಅದನ್ನು ಗುರ್ತು ಹಾಕ್ಕೊಳ್ಳಿ ಪ್ರಮುಖವಾಗಿ ಬಜೆ ಬಜೆಯನ್ನು ಒಂದು ತುಂಡು ಬಜೆಯನ್ನು ತಂದುಕೊಳ್ಳಿ ಒಂದು ಒಣಶುಂಠಿಯನ್ನು ತೆಗೆದುಕೊಳ್ಳಿ ಒಂದು ಅಳಲೆಕಾಯಿಯನ್ನು ತೆಗೆದುಕೊಳ್ಳಿ ಒಂದು ಮಾಪಾಳದ ಕಾಯಿ ಒಂದು ಸಣ್ಣ ರಾಶ್ಮೆಯ ಬೇರು ಮತ್ತೆ ಜಾಕಾಯಿ ಒಂದೇ ಒಂದು ಜಾಕಾಯಿ ಸಾಕು ಮನೆಯಲ್ಲಿ ಎಲ್ಲಾವುದಾದ್ರೂ ಒಂದು ಹವಳ ಇದ್ದರೆ ಹವಳವನ್ನ ತೆಗೆದುಕೊಳ್ಳಿ ಮನೆಯಲ್ಲಿ ಯಾರದಾದ್ರೂ ಚಿನ್ನದ ಉಂಗರವೋ ಏನಾದರೂ ಇದ್ದಾಗ ಅದನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ ಬೇಕಾಗತ್ತೆ ಮತ್ತೆ ಇದರ ಜೊತೆಗೆ ನಾವು ಸ್ವಲ್ಪ ಉಪಯೋಗಿಸುವಾಗ ಆ ಸಮಯದಲ್ಲಿ ಒಂದು ಅರ್ಧ ಚಮಚದಷ್ಟು ಹಾಲು ಒಂದು ಹುಣಸೆ ಬೀಜ ಬೇಕು ಒಂದು ಹುಣಸೆ ಬೀಜವನ್ನು ಮನೇಲಿ ಡಬ್ಬದಲ್ಲಿ ತೆಗೆದ್ರೆ ಸಿಕ್ಕತ್ತೆ ಇದಿಷ್ಟನ್ನು ಒಂದು ಡಬ್ಬಿಗೆ ಹಾಕಿ ತೆಗೆದಿಟ್ಕೊಳ್ಳಿ ಇದನ್ನ ಹೇಗೆ ಉಪಯೋಗ ಮಾಡೋದು ಯಾವ್ಯಾವ್ದರಿಂದ ಯಾವ್ಯಾವ ಸಮಯದಲ್ಲಿ ಸಹಾಯ ಆಗತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಇದನ್ನ ಹನ್ನೊಂದನೇ ದಿವಸದಿಂದ ದಿನ ಬಿಟ್ಟ ದಿನ ಸಂಜೆ ಹೊತ್ತು ಮುಸ್ಸಂಜೆ ವೇಳೆಯಲ್ಲಿ ಮಗುವಿಗೆ ಇದನ್ನ ಎಲ್ಲ ಪದಾರ್ಥವನ್ನು ಕೂಡ ಮೂರು ಮೂರು ಬಾರಿ ಮಾತ್ರ ಸುತ್ತಬೇಕು ಮೊದಲು ಒಂದು ತಿಂಗಳು ಕೇವಲ ಮೂರು ಬಾರಿ ಮಾತ್ರ ಸುತ್ತಬೇಕು ಎರಡನೇ ತಿಂಗಳು ಅದನ್ನ ಬೇಕಾದ್ರೆ ಒಂದು ಎರಡು ಸುತ್ತು ಜಾಸ್ತಿ ಮಾಡ್ಕೊಳ್ಬಹುದು ಈ ರೀತಿಯಾಗಿ ಈ ಹಾಲಿನಲ್ಲಿ ಇದು ಗಂಧದ ರೀತಿಯಲ್ಲಿ ಸಾಣೆಕಲ್ ಮೇಲೆ ಇದನ್ನ ತೆಗೆದುಕೊಳ್ಬೇಕಾಗತ್ತೆ ಇದನ್ನ ಮಗುವಿಗೆ ಇದನ್ನ ಮಗುವಿಗೆ ಸಾಯಂಕಾಲದ ವೇಳೆಯಲ್ಲಿ ಕುಡಿಸ್ಬೇಕಾಗತ್ತೆ ಹೇಗೆ ಕುಡಿಸೋದು ದೀಪದಲ್ಲಿ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದನ್ನ ಎಲ್ಲ ಹಸಿ ಇರುತ್ತಲ್ವಾ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿ ಆರಿದ ನಂತರ ಇದನ್ನ ಹೊಟ್ಟೆಗೆ ಹಾಕ್ಬೇಕು ಇದು ನಾವು ಮೊದಲು ಮೊಟ್ಟ ಮೊದಲಿಗೆ ಉಪಯೋಗಿಸ್ತಕ್ಕಂಥದ್ದು ಬಜೆ ಅಂತ ಹೇಳಿದೆ ಈ ಬಜೆಯನ್ನ ಮಕ್ಕಳ ತಾಯಿ ಅಂತಾನೆ ಕರೀತಾರೆ ಮಕ್ಕಳ ತೊಟ್ಟಲಿಗೆ ಕೂಡ ಹಿಂದೆ ಒಂದು ಬಜೆಯ ತುಂಡನ್ನ ಕಟ್ತಾ ಇದ್ರು ಯಾಕೆಂದ್ರೆ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಬಾಧೆ ಮಕ್ಕಳ ಹತ್ರಕ್ಕೆ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಈ ಬಜೆಯನ್ನು ತೊಟ್ಟಿಲಿಗೂ ಕಟ್ಟೋರು ಈ ಬಜೆಯನ್ನು ತೇಯ್ದು ನಾವು ಕೊಡೋದ್ರಿಂದ ಹೇಗ್ ಕೊಡ್ಬೇಕಂದ್ರೆ ಒಂದು ಭಜೆ ಇದ್ರೆ ಒಂದು ಹರಳೆಣ್ಣೆ ದೀಪ ಮಾಡ್ಕೊಳ್ಳಿ ಒಂದು ಭಾಗವನ್ನ ಆ ದೀಪದಲ್ಲಿ ಚೆನ್ನಾಗಿ ಸುಡಬೇಕು ಕಪ್ಪಿಗೆ ಆಗುವಂತೆ ಸುಡಬೇಕು ಒಂದು ಭಾಗ ಸುಟ್ಟ ಭಜೆ ಇನ್ನೊಂದು ಭಾಗ ಹಸಿ ಭಜೆ ಇದು ಎರಡೂ ಬೇಕಾಗತ್ತೆ ಈ ಸುಟ್ಟ ಬಜೆಯನ್ನ ಮೂರು ಸುತ್ತ ಸುತ್ಕೋಬೇಕು ಇನ್ನೊಂದು ಇರತಕ್ಕಂತ ಹಸಿ ಬಜೆಯನ್ನು ಮೂರು ಸುತ್ತ ಸುತ್ಕೋಬೇಕು ಎರಡನ್ನೂ ತೆಗೆದು ಹಾಕ್ಬೇಕಾಗತ್ತೆ ಯಾಕೆ ಅಂದ್ರೆ ಈ ಹಸಿ ಬಜೆಯನ್ನ ಕೊಡೋದ್ರಿಂದ ಮಕ್ಕಳ ಮೆದುಳು ಚುರುಕಾಗತ್ತೆ ಮತ್ತೆ ವಾಕ್ಶಕ್ತಿ ಶಕ್ತಿ ವೃದ್ಧಿ ಆಗತ್ತೆ ಒಳ್ಳೆಯ ಜ್ಞಾಪಕ ಶಕ್ತಿ ಬರುತ್ತೆ ಮಕ್ಕಳಿಗೆ ಮಾತು ಬಹಳ ಬೇಗ ಬರೋದಿಕ್ಕೆ ಸಹಾಯ ಆಗತ್ತೆ ಸುಲಭವಾಗತ್ತೆ ಮತ್ತೆ ಆರೋಗ್ಯಪೂರ್ಣವಾಗಿರೋದಕ್ಕೆ ಸಹಾಯವಾಗುತ್ತೆ ಸಹಾಯವಾಗತ್ತೆ ನರಮಂಡಲಗಳು ಚುರುಕಾಗತ್ತೆ ಇನ್ನು ಸುಟ್ಟ ಬಜೆಯನ್ನು ಕೊಡೋದ್ರಿಂದ ಸುಲಭವಾಗಿ ಮಕ್ಕಳಿಗೆ ಭೇದಿಯಾಗೋದಿಕ್ಕೆ ಸಹಾಯ ಆಗತ್ತೆ ತಾಯಿಯ ಗರ್ಭದಲ್ಲಿ ಇರುವಾಗ ಮಗು ಅಲ್ಲಿಂದ ನೇರವಾಗಿ ಆಹಾರವನ್ನು ಸ್ವೀಕಾರ ಮಾಡ್ತಾ ಇರುತ್ತೆ ಯಾವುದೇ ಜೀರ್ಣಕ್ರಿಯೆ ಆಗಲಿ ಯಾವುದೇ ಕಾರ್ಯಗಳು ಕೂಡ ನಡೀತಾ ಇರೋದಿಲ್ಲ ಹಾಗಾಗಿ ಏಕಾಏಕಿ ಮಗುವಿಗೆ ನಾವು ಹೊರಗಡೆಯಿಂದ ಹಾಲನ್ನು ಕುಡಿಸೋದಕ್ಕೆ ಶುರು ಮಾಡಿದ್ರೆ ಅದು ಜೀರ್ಣಿಸ್ಕೊಳ್ಳೋದಿಕ್ಕೆ ಕೂಡ ತುಂಬಾ ಕಷ್ಟವಾಗಿರುತ್ತೆ ಅದು ಸುಲಭವಾಗಿ ವಿಸರ್ಜಿತವಾಗುವಂತಹ ಈ ಎಲ್ಲ ಪ್ರೋಸಸ್ ನಡಿಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ದಿವಸಗಳ ಕಾಲ ಅಭ್ಯಾಸ ಮಾಡಿಸೋ ರೀತಿಯಲ್ಲಿ ಈ ಎಲ್ಲ ಮೂಲಿಕೆಗಳು ಕೂಡ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಈ ಬಜೆಯನ್ನು ಪ್ರಮುಖವಾಗಿ ಬಳಕೆಯನ್ನ ಮಾಡ್ತಕ್ಕಂಥದ್ದು ಇನ್ನು ಅಳಲೆಕಾಯಿ ಅಳಲೆಕಾಯಿ ಹಿಂದೆ ಎಲ್ಲ ಅಳಲೆಕಾಯಿ ಪಂಡಿತರು ಅಂತಲೇ ಕರೆಯೋರು ಒಂದು ಅಳಲೆಕಾಯಿ ಇದ್ರೆ ಒಂದು ನೂರು ಕಾಯಿಲೆಯನ್ನ ವಾಸಿ ಮಾಡ್ಬೋದು ಅದನ್ನ ಯಾವ್ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತೀವಿ ಯಾವ್ಯಾವ ಅನುಪಾನದಲ್ಲಿ ಕೊಡ್ತೀವಿ ಹಾಗೆಲ್ಲ ಕೆಲಸ ಮಾಡುತ್ತೆ ಅಳಲೆಕಾಯಿ ಹಾಗಾಗಿ ಅಳಲೆಕಾಯಿಯನ್ನ ತೇಯ್ದು ಒಂದು ಮೂರು ಬಾರಿ ತೇಯ್ದು ಈ ಗಂಧಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಳ್ಳೋದ್ರಿಂದ ಹೊಟ್ಟೆ ಶುದ್ಧಿ ಆಗತ್ತೆ ಕರುಳು ಶುದ್ಧಿ ಆಗತ್ತೆ ಸರಿಯಾಗಿ ಮಲವಿಸರ್ಜನೆ ಆಗತ್ತೆ ಶ್ವಾಸಕೋಶದಲ್ಲಿ ಏನಾದ್ರೂ ನೀರು ಸೇರ್ಕೊಂಡಿದ್ರೆ ತಾಯಿಯ ತಾಯಿಯಿಂದ ನೇರವಾಗಿ ನೀರು ಒಳಗಡೆ ಸರಬರಾಜು ಆಗ್ತಾ ಇರುತ್ತೆ ಹಾಗಾಗಿ ಅದೆಲ್ಲವೂ ಕೂಡ ಹೊಟ್ಟೆ ಒಳಗೆಲ್ಲ ಸೇರಿರುತ್ತೆ ಲಂಗ್ಸ್ ಸುತ್ತಮುತ್ತ ಎಲ್ಲ ಸೇರ್ಕೊಂಡಿರುತ್ತೆ ಅದೆಲ್ಲವೂ ಆಚೆ ಕಡೆ ಹೋಗ್ಬೇಕಾಗತ್ತೆ ಅದರಿಂದಾಗಿ ಈ ಅಳಲೆಕಾಯನ್ನ ತೆಗೆದು ಹಾಕೋದ್ರಿಂದ ಮಗುವಿಗೆ ಸುಲಭವಾಗಿ ಮಲವಿಸರ್ಜನೆ ಆಗತ್ತೆ ಯಾವುದೇ ಒಳಗಡೆ ಇರತಕ್ಕಂತಹ ಕಶ್ಮಲಗಳು ಅಲ್ಲಿಯೇ ಉಳಿಯೋದಿಲ್ಲ ಹೊಟ್ಟೆ ಶುದ್ಧಿ ಆಗತ್ತೆ ಹಾಗಾಗಿ ಇದು ತುಂಬಾ ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಇನ್ನು ಒಣಶುಂಠಿ ಒಂದು ತುಂಡು ಒಣಶುಂಠಿ ಇಟ್ಕೊಂಡು ಮೂರು ಸುತ್ತು ಸುತ್ತಿ ಹಾಕೋದ್ರಿಂದ ಶುಂಠಿಯ ಬಹಳ ವಿಶೇಷವಾದ ವಿಚಾರ ಅಂದ್ರೆ ವಾತ ಪಿತ್ತ ಕಫ ಮೂರನ್ನು ಕೂಡ ಸಮತ್ವವನ್ನ ಕಾಪಾಡುವಂತಹ ಶಕ್ತಿ ಶುಂಠಿಗಿದೆ ಹಾಗಾಗಿ ಮಗುವಿನ ಎದೆಯಲ್ಲಿ ಏನಾದರೂ ಕೂಡ ಕಫ ಏನಾದರೂ ಸೇರಿದ್ರೆ ಕಫ ಉತ್ಪತ್ತಿ ಆಗ್ತಾ ಇದ್ರೆ ಅದು ಸುಲಭವಾಗಿ ಕರಗಿ ನೀರಾಗಿ ಆಚೆ ಹೋಗೋದಿಕ್ಕೆ ಸಹಾಯ ಆಗತ್ತೆ ಹಾಲು ಸರಿಯಾಗಿ ಜೀರ್ಣಿಸ್ಲಿಲ್ಲ ಅಂದ್ರೆ ವಾಯು ಶೇಖರಣೆ ಆಗತ್ತೆ ಆ ವಾಯುವನ್ನ ಹೊರಗಡೆಗೆ ಕಳಿಸೋದಿಕ್ಕೆ ಸುಲಭವಾಗತ್ತೆ ಈ ರೀತಿ ಅನೇಕ ದೋಷಗಳನ್ನ ನಿವಾರಣೆ ಮಾಡೋದಿಕ್ಕೆ ಶುಂಠಿ ಸಹಾಯವನ್ನ ಮಾಡುತ್ತೆ ಇನ್ನು ಸಣ್ಣ ರಾಶ್ಮೆಯನ್ನ ಹಾಕ್ತೀವಿ ಸಣ್ಣ ರಾಶ್ಮೆ ಅನ್ನುವಂಥದ್ದು ಕೂಡ ಒಂದು ಸಣ್ಣ ಬೇರು ಒಂದು ತುಂಡು ಇದನ್ನ ಹಾಕೋದ್ರಿಂದ ಕೂಡ ಶರೀರದ ಒಳಭಾಗವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂತಹ ಕೆಲಸವನ್ನ ಮಾಡಿ ಕೊಡುತ್ತೆ ಅದರಿಂದ ಅದನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಮಾಪಾಳದ ಕಾಯಿ ಮಾಪಾಳದ ಕಾಯಿ ಹಾಕೋದ್ರಿಂದ ಇದು ತಂಪು ಗುಣ ಉಳ್ಳಂತದ್ದು ಕರಳು ಯಾವುದೇ ಕಾರಣಕ್ಕೂ ಕೂಡ ಉಷ್ಣತೆಯಿಂದ ಇಲ್ಲದಿರ ಕರಳು ಶುದ್ಧಿಯಾಗಿರೋದಕ್ಕೆ ಸಹಾಯ ಆಗತ್ತೆ ಮೆದುಳು ಚೆನ್ನಾಗಿ ತಂಪಾಗಿ ಇರೋದಕ್ಕೆ ಸಹಾಯ ಆಗತ್ತೆ ಕೆಲವು ಮಕ್ಕಳಿಗೆ ನೋಡಿಬೇಕಾದ್ರೆ ಮುಟ್ಟಿದ್ರೆ ತಲೆ ಸುಡ ಸುಡ ಸುಡ್ತಾ ಇರತ್ತೆ ಬಿಸಿ 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 ಆಗಿರುತ್ತೆ ಆ ತರಹ ಒಂದು ಉಷ್ಣಾಂಶವನ್ನ ಕಾಯ್ದುಕೊಳ್ಳೋದಿಕ್ಕೆ ಮಾಪಾಳದ ಕಾಯಿ ಸಹಾಯ ಮಾಡುತ್ತೆ ಅದರಿಂದ ಇವೆಲ್ಲವೂ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಮೂಲಿಕೆಗಳು ಇದೆಲ್ಲವನ್ನು ಬಳಕೆ ಮಾಡೋದ್ರ ಜೊತೆಗೆ ಹುಣಸೆ ಬೀಜ ಹೇಳಿದೆ ಹುಣಸೆ ಬೀಜ ಯಾಕೆ ಹುಣಸೆ ಬೀಜ ಅತ್ಯಂತ ಶಕ್ತಿವರ್ಧಕವಾಗಿರ್ತಕ್ಕಂಥದ್ದು ತುಂಬಾ ಬಲ ಇದೆ ಶಕ್ತಿ ಹುಣಸೆ ಬೀಜದಲ್ಲಿ ವಿಪರೀತವಾದ ಕ್ಯಾಲ್ಶಿಯಂ ಇದೆ ಇದನ್ನ ಒಂದು ಮೂರು ಸುತ್ತು ನೀವು ತೆಗೆದು ಹಾಕಿದ್ದೆ ಆದ್ರೆ ಬೆಳೆಯುವ ಮಕ್ಕಳಿಗೆ ಕ್ಯಾಲ್ಶಿಯಂ ಪೂರೈಕೆ ಚೆನ್ನಾಗಾಗತ್ತೆ ಮೂಳೆಗಳು ಗಟ್ಟಿ ಆಗತ್ತೆ ಮೂಳೆಗಳು ಸವಕಳಿ ಮುಂದೆ ಬರೋದಿಲ್ಲ ಯಾವುದೇ ರೀತಿಯ ದೋಷವು ಉಳಿಯೋದಿಲ್ಲ ಮೂಳೆಗಳಲ್ಲಿ ಕೆಲವು ಮಕ್ಕಳು ಹುಟ್ಟುವಾಗ್ಲೇ ಅಷ್ಟು ಕ್ಷಯ ಅಂತ ಬರುತ್ತೆ ಅಂದ್ರೆ ಬಹಳ ದುರ್ಬಲವಾಗಿರುತ್ತೆ ಮೊಳೆಗಳು ಅಂತಹ ಮಕ್ಕಳಿಗೆ ಕೂಡ ಈ ಹುಣಸೆ ಬೀಜ ಅತ್ಯಂತ ಉಪಯುಕ್ತವಾಗ್ತಕ್ಕಂಥದ್ದು ಹಾಗಾಗಿ ಅದನ್ನು ಕೂಡ ಹಾಕೊಂಡಿದೀವಿ ಇವೆಲ್ಲವನ್ನು ಸೇರಿಸೋದ್ರ ಜೊತೆಗೆ ಸ್ವಲ್ಪ ಚಿನ್ನ ಅಂತ ಹೇಳಿದೆ ಚಿನ್ನ ಯಾಕೆ ಬೇಕು ಶ್ವಾಸಕೋಶವನ್ನ ಬಲಪಡಿಸೋದಕ್ಕೋಸ್ಕರ ಬೇಕು ಯಾರಿಗೆ ಸ್ವಲ್ಪ ಚಿನ್ನವನ್ನ ತೆಗೆದು ಮಗುವಿಗೆ ಹಾಕ್ತಾರೆ ನಿಮ್ ಕೈಲಿರೋ ಉಂಗ್ರನೆ ಬಿಚ್ಕೊಳ್ಳಿ ಮೂರು ಸುತ್ತು ಸೈದ್ ಹಾಕಿ ಏನಾಗತ್ತೆ ಮುಂದಿನ ದಿನಗಳಲ್ಲಿ ಮಗುವಿಗೆ ಆಸ್ತಮಾದಂತಹ ಕಾಯಿಲೆ ಬರುವುದಿಲ್ಲ ಮುಂದಿನ ದಿನಗಳಲ್ಲಿ ಮೇಲಿಂದ ಮೇಲೆ ಕೆಮ್ಮು ಬರುವಂಥದ್ದು ಕಟ್ಟುವಿಕೆ ಈ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಹಾಗಾಗಿ ಇದನ್ನ ಹೇಳಿರ್ತಕ್ಕಂಥದ್ದು ಇನ್ನು ಹವಳ ಹವಳ ವಿಪರೀತ ಕ್ಯಾಲ್ಶಿಯಂ ಕ್ಯಾಲ್ಶಿಯಂನ ಆಗರವೇ ಹವಳ ಹಾಗಾಗಿ ಈ ಹವಳದ ಒಂದು ಮೂರು ಸುತ್ತು ತೈದು ಹಾಕೋದ್ರಿಂದ ಮಕ್ಕಳಿಗೆ ಬೆನ್ನೋ ಬರೋದು ಕಾಲ್ನೋವು ಬರೋದು ಈ ತರದ್ದೆಲ್ಲ ಮುಂದಿನ ದಿನಗಳಲ್ಲಿ ಬರೋದಿಲ್ಲ ನೋಡಿ ನಮ್ಮ ಪೂರ್ವಿಕರು ಎಷ್ಟು ಬುದ್ಧಿವಂತರು ಅಂದ್ರೆ ಎಳೆಯ ಮಗುವಾಗಿರುವಾಗಲೇ ಮುಂದಿನ ದಿನಗಳ ಆಲೋಚನೆ ಮೇಲೆ ಇದನ್ನೆಲ್ಲವನ್ನು ಸೇರಿಸಿ ಹೊಟ್ಟೆಗೆ ಹಾಕಿ ಅಂತ ಹೇಳಿದ್ರು ಇವಾಗ ನಾವು ತುಂಬಾ ಬುದ್ಧಿವಂತರು ವಿಪರೀತ ವಿದ್ಯಾವಂತರು ಅಯ್ಯೋ ಅಯ್ಯೋ ಇದೆಲ್ಲ ಹಾಕೋಕ್ಕಾಗತ್ತೆ ಇಲ್ಲ 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 ಅಂತ ನಾವೆಲ್ಲ ಬಿಡ್ತಾ ಬಂದಿದ್ದೀವಿ ಇದನ್ನೆಲ್ಲ ಹಾಕ್ತಾ ಇದ್ದಿದ್ರಿಂದನೇ ಹಿಂದಿನ ಕಾಲದಲ್ಲಿ ನೂರು ವರ್ಷ ಆದರೂ ಕೂಡ ಅವರು ಗಟ್ಟಿ ಮುಟ್ಟಾಗಿರ್ತಾ ಇದ್ರು ಯಾವ ಕಾಯಿಲೆ ಕಸಾಲೇನು ಬರ್ತಾ ಇರಲಿಲ್ಲ ಮಳೆಯಲ್ಲೂ ಓಡಾಡ್ಕೊಂಡಿರೋರು ಬಿಸಿಲಲ್ಲೂ ಕೆಲಸ ಮಾಡೋರು ಊರಿಂದ ಊರಿಗೆ ನಡ್ಕೊಂಡೇ ಹೋಗೋರು ಎಷ್ಟು ಚೈತನ್ಯ ಪೂರ್ಣವಾಗಿರ್ತಾ ಇದ್ರು ಎಷ್ಟೊಂದು ಆರೋಗ್ಯ ಪೂರ್ಣವಾಗಿರ್ತಾ ಇದ್ರು ಇವತ್ತು ಅವೆಲ್ಲ ನಾವು ಯಾಕೆ ಕಳ್ಕೊತಾ ಇದ್ದೀವಿ ಅಂದ್ರೆ ಈ ರೀತಿಯ ಒಳ್ಳೊಳ್ಳೆಯ ಪದಾರ್ಥಗಳ ಬಳಕೆಯನ್ನು ಬಿಟ್ಟು ಬಿಡ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಮಕ್ಕಳು ಹಾಗಾಗಬಾರ್ದು ಅಂದ್ರೆ ಇವತ್ತು ನಾನು ಹೇಳಿದ ಈ ವಿಡಿಯೋನ ಸಂಗ್ರಹ ಮಾಡಿಟ್ಕೊಳ್ಳಿ ಇದು ನಿಮಗೆ ನಾಳೆ ನಿಮ್ಮ ಮಕ್ಕಳಿಗೆ ನಾಡಿದ್ದು ನಿಮ್ಮ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಸಹಾಯ ಆಗ್ತಕ್ಕಂಥದ್ದು ಬಹಳ ಜನ ನನ್ನನ್ನು ಕೇಳಿದ್ರಿ ಈ ರೀತಿ ಒಂದು ವಿಷಯ ನಮಗೆ ಬೇಕು ಅಂತ ಹಾಗಾಗಿ ಇವತ್ತು ಹೇಳಿದ್ದೀನಿ ಸರಿಯಾಗಿ ಬಳಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೆ ನಮಸ್ತೆ